ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತಿನ ಒಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಮ್ಮ ಹೊಸ ಒಂದು ನಾಡಗೀತೆಯನ್ನು ಕೀಬೋರ್ಡ್ನಲ್ಲಿ ಹೇಗೆ ನುಡಿಸೋದು ಅಂತ ಹೇಳಿಕೊಡ್ತೀನಿ. ಸೊ ಬನ್ನಿ, ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಹಾಡಿನ ಮೊದಲ ಲೈನ್ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ಲೈನಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನಾನು ನುಡಿಸ್ತೀನಿ, ಆಮೇಲೆ ಹೇಗೆ ನುಡಿಸೋದು ಅಂತ ಹೇಳಿಕೊಡ್ತೀನಿ ನೋಡಿ. Re 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 next line papa re 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 ni next line ಮುಂದಿನ ಲೈನ್ ಜಯ ಸುಂದರ ನದಿವನಗಳ ನಾಡೆ ಎಂಬ ಲೈನಿಂದ ಸ್ಟಾರ್ಟ್ ಆಗುತ್ತೆ. ಅದು ಹೀಗಿದೆ ನೋಡಿ. ದ ಧ ದ ಧ ದ ದ ದ ದ ದ ದ ದ ಧ ನೆಕ್ಸ್ಟ್ ಲೈನ್ ಮಾ ನೀ ನಿ ದ ದ ಪ ಪ ಪ ಮಾ. ಮುಂದೆ ನಮ್ಮ ಚರಣ ಸೆಕ್ಷನ್ಗೆ ಹೋಗೋಣ. ಈ ಒಂದು ಹಾಡಿನಲ್ಲಿ ಚರಣಗಳು 4 types ಆಗಿದೆ. ಮೊದಲನೇ ಟೈಪನ್ನು ನಾನು ನಿಮಗೆ ಈಗ ಹೇಳಿಕೊಡ್ತೀನಿ. ನೆಕ್ಸ್ಟ್ ಉಳಿದಿರೋ 3 types ನಾನು ನಿಮಗೆ ಮತ್ತೆ ಹೇಳ್ತೀನಿ. ಮೊದಲನೇ ಟೈಪನ್ನು ಹೇಗಿದೆ, ಹೇಗೆ ನುಡಿಸೋದು ಅಂತ ಸರಿಯಾಗಿ ನೋಡಿ. ಮೊದಲನೆಯ ಚರಣ ಭೂದೇವಿಯ ಮಕುಟದ ನವಮಣಿ ಮಣಿಯೇ. ಈ ಒಂದು ಚರಣಕ್ಕೆ ಮಾತ್ರ ಉಪಯೋಗಿಸಬೇಕಾಗುತ್ತೆ. ನೆನಪಿರಲಿ, ಮೊದಲನೆಯ ಚರಣ ಭೂದೇವಿಯ ಮಕುಟದ ನವಮಣಿಯೇ, ಅದಕ್ಕೆ ಮಾತ್ರ ಉಪಯೋಗಿಸಬೇಕು. ಮಪ ಮಮ 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 ಮಪ ಮಮ ಮ ಮಪ ಮಮ ಗ ಮ ಗ ರೆ ಗ ಪ ಮಮ ಮ. ಏನಾದರೂ ಕನ್ಫ್ಯೂಷನ್ ಇದ್ರೆ ಸ್ಕಿಪ್ ಮಾಡಿ ಇನ್ನೊಮ್ಮೆ ನೋಡ್ಬೋದು. ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಲೈನ್ ಮ ರೆ 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 ನಿ. ಈ ಒಂದು ಚರಣದ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಇದೆ ಇನ್ನೊಮ್ಮೆ ಸ್ಕಿಪ್ ಮಾಡಿ ನೋಡ್ಬೋದು. ಹಾಗೆ ನಾನು ಹೇಗೆ ಹೇಳಿದಾಗೆ ಈ ಒಂದು ಚರಣವನ್ನು ನೀವು ಭೂದೇವಿಯ ಮಕುಟದ ನವಮಣಿ ಎಂಬ ಚರಣಕ್ಕೆ ಮಾತ್ರ ಉಪಯೋಗಿಸಬೇಕು. ಮುಂದಿನ ಚರಣ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಈಗ ಹೇಳ್ತೀನಿ ನೋಡಿ. ಮುಂದೆ ಜನನಿಯ ಜೋಗುಳ ವೇದದ ಘೋಷ ಎಂಬ ಒಂದು ಚರಣ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಚರಣ ಸೆಕ್ಷನ್ನ 1st 2 lines ಸೇಮ್ ಇರುತ್ತೆ, ಆದರೆ ಮುಂದಿನ ಲೈನ್ಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಅದು ಹೀಗಿದೆ ನೋಡಿ ನೋಡಿ. ಸೇಮ್ ಆಗಲೇ ಆಗ ಚರಣದ 1st 2 lines ನಾನು ನಿಮಗೆ ಯಾವುದು ಹೇಳಿದ್ದೆ ಅದರನ್ನೇ ನೀವು ನುಡಿಸ್ಬೇಕಾಗುತ್ತೆ. ಸೇಮ್, ಅದರಲ್ಲಿ ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಲೈನ್ಸ್ ಏನಿದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅಂದರೆ ಸಾಂಗ್ ಸ್ವಲ್ಪ ಹೈ ಹೋಗುತ್ತೆ. ಅಲ್ಲಿ ಮಾತ್ರ ನಮಗೆ ಡೌನ್ ಹೋಗುತ್ತೆ, ಆದರೆ ಇಲ್ಲಿ ಹೈ ಹೋಗುತ್ತೆ. ಅದು ಹೀಗಿದೆ ನೋಡಿ. ದ ದ ದ ದ ದ ದ ದ ಮ ದ ಧ. ಅಲ್ಲಿ ಯಾರೇ ನಾವು ಡೌನ್ ಇಲ್ಲಿ ರೇ ಅಲ್ಲಿ ನುಡಿಸ್ತಿದ್ವಿ, ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಹೈ ಹೋಗುತ್ತೆ. ನೆಕ್ಸ್ಟ್ ಲೈನ್ ಮ ಮ ಮ ಮ ಮ ಮ ಪ ನಿ ಮ ಮ ಮ ಗ ರೆ. ನೆಕ್ಸ್ಟ್ ಲೈನ್ re 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 next line ma re 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 ni.
ಮುಂದೆ ಶಂಕರ ರಮನುಜ ವಿದ್ಯಾರಣ್ಯ ಎಂಬ ಒಂದು ಚರಣ ಸ್ಟಾರ್ಟ್ ಆಗುತ್ತೆ. ಈ ಒಂದು ಚರಣ ಕೂಡ ಸೇಮ್ ಆಗಿರುತ್ತೆ, ಆದರೆ ಎಂಡ್ ಲೈನ್ ಇದೆ ಏನಿದೆ ಇದು ಕೂಡ ಚೇಂಜ್ ಆಗಿರುತ್ತೆ. ಅದನ್ನು ನೀವು ಇನ್ನೊಮ್ಮೆ ನೆನಪಿಟ್ಕೊಳ್ಬೇಕು. ಎಂದಿನ ಹಾಗೆ ಎಲ್ಲ ಚರಣದ ಹಾಗೆ ಫಸ್ಟ್ ಟೂ ಲೈನ್ಸು ಸೇಮ್ ಆಗಿರುತ್ತೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಫಸ್ಟ್ ಟೂ ಲೈನ್ಸ್ ನಾನು ನಿಮಗೆ ಯಾವುದು ಫಸ್ಟ್ ಭೂದೇವಿಯ ಮಕುಟದ ನವಮಣಿಯೇ ಎಂಬ ಲೈನಲ್ಲಿ ಫಸ್ಟ್ ಟೂ ಲೈನ್ಸ್ ಹೇಳಿದ್ದೆ, ಅದೇ ಇನ್ನೊಮ್ಮೆ ಸೇಮ್ ರಿಪೀಟ್ ಆಗುತ್ತೆ. ಆದರೆ ನೆಕ್ಸ್ಟ್ ಲೈನ್ಸ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಹೀಗಿದೆ ನೋಡಿ, ನೆಕ್ಸ್ಟ್ ಲೈನ್ ಹೇಗೆ ನುಡಿಸೋದು ಅಂತ ನೋಡಿ. ನೆಕ್ಸ್ಟ್ ಲೈನ್ ಮಮ 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 ಪ ನಿ ಪ ಮ ಪ ಮಗೆ. ನೆಕ್ಸ್ಟ್ ಲೈನ್ re 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 re. next line mama re 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 re. next line re 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 re. next line ರೆ 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 ನೀ ನೀ. ಅಲ್ಲಿಗೆ ಈ ಒಂದು ಚರಣ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಹಿಂದೆ ಮುಂದೆ ಬರುವ ಎಲ್ಲ ಒಂದು ಚರಣ ಏನಿದೆ ಅದನ್ನ ನೀವು ಜನನಿಯ ಜೋಗುಳ ವೇದದ ಘೋಷ ಎಂಬ ಚರಣ ಹೇಗೆ ನುಡಿಸ್ತದೆ ಅಂತ ಹೇಳಿದ್ದೆಲ್ಲ, ಹಾಗೆ ನುಡಿಸ್ಬೇಕಾಗುತ್ತೆ. ಬೇಕಾದ್ರೆ ನೀವು ಸ್ಕಿಪ್ ಮಾಡಿ ನೋಡ್ಬೋದು, ನಾನು ಇದಕ್ಕಾಗಿ ಚಾಪ್ಟರ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಹೋಗಿ ಇನ್ನೊಮ್ಮೆ ಚೆಕ್ ಮಾಡ್ಬೋದು. ಏನಾದರೂ ಕನ್ಫ್ಯೂಷನ್ ಇದ್ರೆ ಅದೇ ರಿಪೀಟ್ ಆಗುತ್ತೆ. ಆದರೆ ಮುಂದೆ ಒಂದು ಲಾಸ್ಟ್ ಚರಣ ಏನಿದೆ ಅದರಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಅದು ಹೀಗಿದೆ ನೋಡಿ, ಕನ್ನಡ ನುಡಿ ಕುಣಿದಾಡುವ ಗೇಹ ಎಂಬ ಒಂದು ಲೈನ್ ಆದ್ಮೇಲೆ ನೆಕ್ಸ್ಟು ಒಂದೊಂದು ಲೈನ್ ಬರುತ್ತೆ. ಅದಾದ್ಮೇಲೆ ನಾನು ಒಂದು ಸ್ಮಾಲ್ ಟ್ವಿಸ್ಟ್ ಬರುತ್ತೆ, ಅದರಲ್ಲಿ ಜಯ ಹೇ ಕರ್ನಾಟಕ ಮಾತೆ ಎಂಬ ಒಂದು ಲೈನ್ ಬರುತ್ತೆ. ಅದನ್ನು ನೀವು ಬೇರೆ ಟೈಪಲ್ಲಿ ನುಡಿಸ್ಬೇಕಾಗುತ್ತೆ. ಅದು ಹೇಗೆ ನುಡಿಸೋದು ಅಂತ ನಾನು ಈಗ ಹೇಳ್ತೀನಿ ನೋಡಿ. ಅದು ಹೀಗಿದೆ ನೋಡಿ, ನೆಕ್ಸ್ಟ್ ಲೈನ್ ಮ ಪ ನೀ ದ ಪ ದ ಪ ಮ ಮ ಮ. ಈ ಒಂದು ಮ ಪ ನೀ ದ ಪ ದ ಪ ಮ ಮ ಮ ಎಂಬ ಲೈನನ್ನ ನೀವು ಎರಡು ಸತಿ ನುಡಿಸ್ಬೇಕಾಗುತ್ತೆ. ಅಲ್ಲಿಗೆ ಒಂದು ಟ್ಯುಟೋರಿಯಲ್ ವೀಡಿಯೋ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಕೊಳ್ಳಿ. ಹಾಗೆ ವಿಡಿಯೋ ಮುಗೀತು ಅಂತ ಎಲ್ಲಿ ಕೂಡ ಹೋಗಬೇಡಿ, ಇಲ್ಲಿ ಮೇಲೆ ಒಂದು ವೀಡಿಯೋ ಬರ್ತಿದೆ, ಇದರ ಮೇಲೆ ಚೆಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ಇಲ್ಲಿ ನಮ್ಮ ಪ್ರೊಫೈಲನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಒಟ್ಟಿಗೆ ಸಿಗೋಣ. ಧನ್ಯವಾದಗಳು.